ಬಟ್ ಬಹಳ ಆಶ್ಚರ್ಯ ನನಗೆ ಅಂದರೆ ನಿಮ್ಮ 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 ಮೇಲೆ ನಿಮ್ಮ ಕ್ಷೇತ್ರದ ಮೇಲೆ ನಾನು ಲಂಚ ಕೊಡಲ್ಲ ಲಂಚ ತಗೊಳ್ಳಲ್ಲ ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಜನ ಒಳ್ಳೆಯವರಿದ್ದಾರೆ ಮಾಲೂರವರು ಓಟ್ ಹಾಕ್ತಾರೆ ಅಂತ ಮಾಲೂರು ಜನ ಮೇಲೆ ನಂಬಿಕೆ ಇಟ್ಟಿದ್ದೀರಿ ನನಗೆ ಆ ನಂಬಿಕೆ ಉಳಿಸ್ಕೋತಾರ ಅನ್ನೋದು ಭಾಳ ನನಗೆ ಪ್ರಶ್ನೆ ಈಗಲೂ ಬಟ್ ಫಲಿತಾಂಶ ದಿನ ನಾನು ನೋಡ್ತೀನಿ ಅದು ಕಥೆ ಬಟ್ ಒಂದು ವಿಚಾರ ಕಾಂಗ್ರೆಸ್ ಹಾಗೆ ಬಿ ಜೆ ಪಿ ಎರಡು ರಾಷ್ಟ್ರೀಯ ಪಕ್ಷಗಳನ್ನ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ ಹೋರಾಟ ಕೊಡ್ತಿದ್ದೆ ಅವ್ರ ವಿರುದ್ಧ ಈಸಿನ ಹಾಲಿ ಶಾಸಕ ನಂಜೇಗೌಡರು ಮಾಜಿ ಶಾಸಕ ಮಂಜುನಾಥ್ ಗೌಡರು ಚುನಾವಣೆ ಮಾಡೋದು ರಾಮೇಗೌಡರು ಸರ್ ನಂಜೇಗೌಡರು ಯಾವ ಕಾಲಕ್ಕೂ ಎಮ್ ಎಲ್ ಎ ಆಗುವಂಥವ್ರಲ್ಲ ಯಾಕೆ ನಾನೇ ಅವ್ರನ್ನ ಗೆಲ್ಸಿದ್ದು ಮಾಡಿದ್ರು ಸಪೋರ್ಟ್ ಮಾಡಿದ್ವಿ ಗೆದ್ರು ಜನ ಬದಲಾವಣೆ ಬೇಕಾಗಿತ್ತು ಮಂಜುನಾಥ್ ಗೌಡರು ಚೇಂಜ್ ಮಾಡ್ಬೇಕಂತ ಬಂದಾಗ ಬೇರೆ ಯಾರು ಆಲ್ಟರ್ನೇಟ್ ಇರಲಿಲ್ಲ ನಂಜೇಗೌಡರು ಇದ್ರು ಅದ್ರ ಜೊತೆಗೆ ನಾವು ಸಪೋರ್ಟ್ ಮಾಡಿದ್ವಿ ಗೆದ್ರು ಈಗ ಜನಗಳು ಅವರನ್ನು ಮನಸ್ಸಿಂದ ತೆಗೆದಾಕಿದ್ದಾರೆ ಅವಾಗ ಗೆದ್ದಿದ್ದು ಏನು ಬದಲಾವಣೆ ಅಂತೇಳಿ ಈಗ ಜನಕ್ಕೆ ಬದಲಾವಣೆ ಬೇಕೇ ಬೇಕು ನೀವೇ ಗೆಲ್ಲಿಸಿದ ಶಾಸಕರನ್ನ ವಿರುದ್ಧ ಗೆಲ್ಲ ಕೊಟ್ಟಿದ್ರಿ ಚುನಾವಣೆ ಹೌದು ಹಂಡ್ರೆಡ್ ಪರ್ಸೆಂಟ್ ನೀವೇ ಸೋಲಿಸಿದ ಮಂಜುನಾಥ್ ಗೌಡ್ರನ್ನ ಮತ್ತೆ ಸೋಲ್ಸಕ್ಕೆ ಒಟ್ಟಿದಿರಿ ಅವ್ರ ಸೋಲ್ಸೋದಲ್ಲ ನಾವ್ ಗೆಲ್ಲ ಹೊಟ್ಟಿದ್ರಿ ಈ ಸತಿ ಯಾರೋಸಕ್ ಹೋಗ್ತಿಲ್ಲ ಗೆಲ್ಲಕ್ ಹೋಗ್ತಿದ್ರಿ ಎಸ್ ರವಿ ಸ್ವಾಮಿ ಅವರು ಯಾವ ಕಾರಣಕ್ ಮುಖ್ಯಮಂತ್ರಿ ಆಗ್ಬೇಕು ಮತ್ತೆ ಆಗ್ಲೇ ಸಾಲ ಎಲ್ಲಾ ಮಾವಿಟ್ಟವರಲ್ಲ ಇಲ್ಲ ಕುಮಾರ್ ಇನ್ನೊಂದು ವಿಷಯ ಅಂದ್ರೆ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ರಾಜ್ಯ ಬಿಜೆಪಿ ಸರ್ಕಾರ ಅವರು ವರ್ಷಕ್ಕ ಸಾವಿರ ಅಕೌಂಟ್ ಹಾಕ್ತವ್ರೆ ಐದು ವರ್ಷಕ್ಕೆ ಐವತ್ ಸಾವಿರ ಆಗ್ತಾರಪ್ಪ ಅವರು ಸಾಲ ತಕೊಂಡಿರ್ಲಿ ತಗೊಳ್ಳದೇ ಇರಲಿ ರೈತರಿಗೆ ಆಗ್ತಾರೆ ಅಕೌಂಟ್ಗೆ ಹಾಕ್ತಾರೆ ಅವರು ಅದನ್ನು ಕ್ಲೈಮ್ ಮಾಡ್ತಾರೆ ಬಿಜೆಪಿ ಅವರು ನಾವು ಐದು ವರ್ಷದಲ್ಲಿ ಐವತ್ ಸಾವಿರ ಜನ ರೈತರ ಖಾತೆಗೆ ಆಗ್ತಿವಿ ಸಾಲ ಮಾಡಿರ್ಲಿ ಮಾಡಿಲ್ದೇ ಹೋಗ್ಲಿ ನಾವು ಜೆಡಿಎಸ್ ಅವರು ಬರೀ ಸಾಲ ಮನ್ನಾ ಮಾಡ್ತಾರೆ ನಾವ್ ಎಲ್ಲಾ ರೈತಿಗೂ ತಲ್ಪಿಸ್ತಾ ಇದೀವಿ ಅಂತ ಹೇಳ್ತಾರೆ ಬಿಜೆಪಿ ಅವರು ಯಾವ ಕಾರಣಕ್ಕೆ ಮುಖ ಮುಖ್ಯಮಂತ್ರಿ ಆಗ್ಬೇಕು ಕುಮಾರಸ್ವಾಮಿ ಯಾವ ಕಾರಣಕ್ಕೆ ಜೆಡಿಎಸ್ ಕೋರ್ಟ್ ಹಾಕ್ಬೇಕು ಜನ ಸರ್ ಇವತ್ತು ಕರೆಂಟ್ ಹ್ಮ್ ಬರೀ ರಾತ್ರಿ ಕೊಡ್ತಾರೆ ಹ್ಮ್ ಡೇ ಟೈಮ್ ಕರೆಂಟೇ ಕೊಡಲ್ಲ ಕೊಡ್ತಾ ಇಲ್ಲ ಕರೆಂಟ್ ಕೊಡ್ತಾ ಇಲ್ಲ ಎಷ್ಟೋ ಜನ ಪಾಪ ರಾತ್ರಿ ನಿದ್ದೆಗಳಿಲ್ಲ ರೈತರಿಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಕರೆಂಟ್ ಹೋಗ್ತಾ ಇರ್ತದೆ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ ಬರ್ತಾ ಇರ್ತದೆ ಅದು ಇದು ಹಳ್ಳಿ ರೋಡ್ಗಳು ಬೇರೆ ಸರಿ ಇರಲ್ಲ ಎಲ್ಲೋ ಬೋರ್ವೆಲ್ ಇರ್ತದೆ ಮನೆಯಲ್ಲೋ ಇರ್ತದೆ ಎಷ್ಟೋ ಜನಕ್ಕೆ ಕಚ್ಚಿದೆ ಎಷ್ಟೋ ಜನಕ್ಕೆ ತೊಂದರೆ ಆಗಿದೆ ಇವತ್ತು ಕುಮಾರಣ್ಣವ್ರು ಬಂದು ಇಪ್ಪತ್ನಾಲ್ಕ ಗಂಟೆ ಪವರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು ಮಾಡಿದ್ದಾರೆ ಬರೀ ಹದಿನಾಲ್ಕು ತಿಂಗಳು ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ರು ಆಮೇಲೆ ಫುಲ್ ಮೆಜಾರಿಟಿ ಇಲ್ಲದೆ ಇದ್ರು ಇವ್ರದ್ದು ಕಾಂಗ್ರೆಸ್ ಅವ್ರ ಕಾಟ ಇದ್ರೂ ಇಪ್ಪತ್ತೈದು ಸಾವಿರ ಕೋಟಿ ಮನ್ನಾ ಮಾಡಿದ್ರು ಅಂದ್ರೆ ಕುಮಾರ ಏನ್ ಹೇಳಿದ್ರೆ ಅದು ಮಾಡ್ತಾರೆ ಎಷ್ಟೇ ಒತ್ತಡಗಳಿರ್ಲಿ ಅಷ್ಟೇ ತೊಂದರೆಗಳಿರ್ಲಿ ಮಾಡ್ತಾರನೋ ನಂಬಿಕೆ ಜನಕ್ಕೆ ಈಗ ಜನ ನಿಮ್ಮನ್ನ ನೂರ ಹದ್ ಸಾವಿರ ಗೆಲ್ಸಲ್ವಲ್ಲ ಏನ್ ಮಾಡ್ತೀರಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ಸ್ತಾರೆ ನೀವು ಗೆಲ್ಸಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಕಾಂಗ್ರೆಸ್ ಜೊತೆ ಹೋಗ್ತೀರಾ ಬಿಜೆಪಿ ಜೊತೆ ಹೋಗ್ತಾರೆ ನಾನು ಗೊತ್ತಿಲ್ಲ ಹೈಕಮಾಂಡ್ ಡಿಸೈಡ್ ಮಾಡ್ತೈತೆ ಹೌದು ಎಸ್ ಬಹುತೇಕ ದೊಡ್ಡ ಸಮಸ್ಯೆ ಅಂದ್ರೆ ಕೋವಿಡ್ ಸಂದರ್ಭ ಎರಡು ಮೂರು ವರ್ಷಗಳ ಕಾಲ ಸ್ವಾಸ ಕೂಡ ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ರಿ ಅಂತ ಆ ಸನ್ನಿವೇಶ ಫೇಸ್ ನಾವು ಜನಗಳ ಜೊತೆ ಕಂಟಿನ್ಯೂಸ್ ಬೆರ್ತಿದ್ದೀವಿ ಯಾವ್ದೇ ಕಷ್ಟ ಸುಖ ನೀವು ಯಾವುದೇ ಯಾವತ್ತು ಹೋಗೋದು ಇಲ್ಲ ನಾವು ರಾಜಕಾರಣಕ್ಕೋಸ್ಕರ ಸರ್ವಿಸ್ ಸ್ಟಾರ್ಟ್ ಮಾಡಿಲ್ಲ ಎಲ್ಲ ಟೈಮಲ್ಲಿ ಈಗ ಮದುವೆಗಳಿಗೆ ಯಾರೇ ಬರ್ಲಿ ಮದುವೆಗಳಿಗೆ ಸಹಾಯ ಮಾಡ್ತೀರಿ ಕಾಯಿಲೆಗಳಿಗೆ ಬರ್ಲಿ ಏನೇ ಕಾಯಿಲೆ ಅಂತಿವೇಶಿತ್ತು ಕೋವಿಡ್ ಸನ್ನಿವೇಶ ಅದು ಬಹಳ ಕಷ್ಟದ ಸಮಯ ಪ್ರತಿಯೊಬ್ಬರಿಗೂ ಕಷ್ಟ ಸಮಯ ದುಡ್ಡು ಇರೋನ್ಗೂ ದುಡ್ಡು ಇಲ್ದೇ ಇರೋನ್ಗು ಎಂತವರ್ಗು ಕಷ್ಟ ಬಂದ್ಬಿಡ್ತು ಅಂತ ಟೈಮ್ ನಲ್ಲಿ ನಾನು ಲೋಕಲ್ ಅಲ್ಲಿ ಇರ್ತಕ್ಕಂಥ ಎಮ್ ಎಲ್ ಎ ಅವ್ರಿಗೆ ಹೇಳ್ದೆ ನೋಡಿ ತುಂಬಾ ತೊಂದರೆ ಪಡ್ತಾ ಇದ್ದಾರೆ ಜನ ಅವ್ರಿಗೆ ಮೆಡಿಸಿನ್ ಕೊಡಿ ಅಂತೇಳಿ ಅವರು ಮೆಡಿಸಿನ್ ಕೊಡದೆ ಹೋಗ್ಬಿಟ್ಟು ಮನೇಲಿ ಮಲ್ಕೊಂಬಿಟ್ರು ಏನು ಹೇಳ್ತಾರೆ ನಾನು ನಿಮಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೀನಿ ಏನು ಬೇಕಾದ್ರೆ ಕೊಡ್ತೀನಿ ಹೇಳಿ ನೀವು ಮನೇಲಿ ಇದ್ರೆ ಅವ್ರ ಪ್ರಾಣ ಉಳಿಯಲ್ಲ ಶಾಸಕರೇ ದಯಮಾಡಿ ಅವ್ರಿಗೆ ಮೆಡಿಸಿನ್ ಕೊಡಿ ಯಾಕಂದ್ರೆ ಈಗ ಒಬ್ರು ಜ್ವರ ಒಂದು ಬಂದ್ರೆ ಅವ್ರಿಗೆ ಎರಡು ಮಾತ್ರೆ ಕೊಟ್ಟು ಕಳ್ಸಿ ಏನೋ ಪೇಯ್ನ್ ಕಿಲ್ಲರು ಮತ್ತೆ ಡೋಲೋ ಸಿಕ್ಸ್ ಫಿಫ್ಟಿ ಅದು ಆ ಪೇಯ್ನ್ ಜ್ವರ ಹೋಗೋದು ಬಟ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ಬಿಡೋದು ಅದಕ್ಕೆ ನಾವೇನು ಹೇಳಿದ್ವಿ ಅವ್ರಿಗೆ ಫುಲ್ ಮೆಡಿಸಿನ್ ಕೊಡಿ ಅಂತ ಅವ್ರು ಮೆಡಿಸಿನ್ ಕೊಡಲಿಲ್ಲ ತುಂಬ ಜನಕ್ಕೆ ಸಿವಿಯರ್ ಆಗೋಕ್ಕೆ ಶುರು ಆಗ್ಬಿಡ್ತು ನಾವೇನು ಮಾಡಿದ್ವಿ ತಕ್ಷಣ ಎಲ್ಲ ಹತ್ತು ಆಗಷ್ಟು ಮೆಡಿಸಿನ್ನು ಅವ್ನು ಜ್ವರ ಬಂದ ತಕ್ಷಣ ಆ ಇನ್ಫೆಕ್ಷನ್ ಆಗದೇ ಇರೋದಕ್ಕೆ ಎಲ್ಲ ರೀತಿ ಮಾತ್ರೆಗಳು ಡಾಕ್ಸಿ ಅಜಿತ್ರೋ ವಿಟಮಿನ್ ಸಿ ಎಲ್ಲ ಪೂರಾ ಹತ್ತು ದಿವ್ಸಕ್ಕಾಗಷ್ಟು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಸಮೇತ ಐದು ಸಾವಿರದ ಮುನ್ನೂರು ಜನಕ್ಕೆ ಕೊಟ್ವಿ ಎಲ್ಲಿ ಯಾರಿಗೆ ಜ್ವರ ಬಂದಿತ್ತು ಯಾರಿಗೆ ಬಂದು ಅಲ್ಲಿ ಟೆಸ್ಟ್ ಮಾಡ್ಸ್ಕೊಂಡ್ರಲ್ಲ ಅವ್ರ ಅಡ್ರೆಸ್ ಹುಡ್ಕೊಂಡು ಹೋಗಿ ಮನೆಗಳಲ್ಲಿ ಕೊಡ್ಸಿದ್ವಿ ನಾವು ವಾಲಂಟೀರ್ಸ್ ಹೋಗಿ ಅವ್ರ ಮನೆಗೆ ಹೋಗಿ ಪೂರಾ ಮೆಡಿಕಲ್ ಮೆಡಿಸಿನ್ ಕಿಟ್ ಅನ್ನ ಹತ್ತು ಆಗಸ್ಟ್ ಮೆಡಿಸಿನ್ ಎಷ್ಟೋ ಜನಕ್ಕೆ ಅದರಿಂದ ತುಂಬಾ ಅನುಕೂಲ ಆಗಿದೆ ಅಂದ್ರೆ ಇನ್ಫೆಕ್ಷನ್ ಆದ್ರೆ ಎಷ್ಟು ಜನಕ್ಕೆ ಆಕ್ಸಿಜನ್ ಸಿಲಿಂಡರ್ ಕೊಡಕ್ಕಾಗತ್ತೆ ಎಷ್ಟು ಜನಕ್ಕೆ ಇಂಜೆಕ್ಷನ್ ಕೊಡಕೆ ಆಗ್ತದೆ ಇಂಜೆಕ್ಷನ್ಸ್ ಇಲ್ಲ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಮೆಡಿಸಿನ್ ಕೊಟ್ಟಿದ್ರು ಈಗ ಸರ್ಕಾರದಿಂದ ಮೆಡಿಸಿನ್ ಕೊಡಕ್ಕೆ ಕೊಡಿಲ್ಲ ಬಹಳ ಹೇಳಿದ್ರು ಮೆಡಿಸಿನ್ ಕೊಡ್ಲಿಲ್ಲ ಕೊಡ್ಲೇ ಇಲ್ಲ ಲಾಸ್ಟ್ಗೆ ಅವರು ಮೆಡಿಸಿನ್ ಕೊಡಕ್ ಇಲ್ಲ ಅವ್ರ ಕೈಲಿ ಅಜಿತ್ರ ಮೈಸಿನ್ ಡಾಕ್ಸಿ ಇವೆಲ್ಲಾನು ಸುಮಾರು ಏಳ್ನೂರ ಐವತ್ತು ರೂಪಾಯಿ ಆಗೋದು ಒಂದು ಕಿಟ್ಟು ಐದು ಸಾವಿರದ ಮುನ್ನೂರು ಜನಕ್ಕೆ ಕೊಟ್ವಿ ಅದಾದ ನಂತರ ಇವತ್ತು ಅದಾದ ಅಂದ ಟೈಮಲ್ಲಿ ಎರಡು ಮೂರು ತಿಂಗಳು ದುಡಿದು ಇಲ್ಲ ಆಟೋ ಡ್ರೈವರ್ಗಳಿರ್ಬೋದು ಪ್ರೈವೇಟ್ ಸ್ಕೂಲ್ ಟೀಚರ್ಸ್ಗೆ ಸಂಬಳ ಕೊಟ್ಟಲಿಲ್ಲ ಎಷ್ಟೋ ಜನ ಬಡವರು ಕಲಾವಿದರು ಅವರು ಇವರೆಲ್ಲ ಸುಮಾರು ಹತ್ತು ಸಾವಿರ ಜನಕ್ಕೆ ನಾವು ಪೂರಾ ರೇಷನ್ ಕೊಟ್ವಿ ಆದರೂ ಏನು ಬುಲೆಟ್ ರೈಸು ಗೋಲ್ಡ್ ವಿನರ್ ರಾಯಿಲು ರಾಮೇಗೌಡರು ಅಂದ್ರೆ ಬ್ರ್ಯಾಂಡ್ ಯಾವತ್ತೂ ಅಷ್ಟೇ ಬುಕ್ಸು ಅಷ್ಟೇ ಬ್ರ್ಯಾಂಡ್ ಬುಕ್ಸೇ ಕ್ವಾಲಿಟಿ ಕ್ವಾಲಿಟಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ ಏನಾನ ಏನನ್ನ ಬಿಡಲಿ ಎಲ್ಲ ಟಾಪ್ ಎಕ್ಸಲೆಂಟ್ ಎಮ್ ಇ ಎಸ್ ಅಂತ ಒಳ್ಳೊಳ್ಳೆ ಆಥರ್ಸ್ ಒಳ್ಳೆ ಅಂದರೆ ಪ್ರೊಫೆಸರ್ಸ್ ಹತ್ರ ಎಲ್ಲ ನಾವು ಯಾವುದು ಕೊಟ್ಟರೆ ಮಕ್ಳಿಗೆ ಅನುಕೂಲ ಆಗ್ತದೆ ಅದೇ ಬುಕ್ಸ್ನ ಪರ್ಚೇಸ್ ಮಾಡಿಕೊಡ್ತಾಯಿದ್ವಿ ಅದೇ ಥರ ನಾವು ಬು ಬುಲೆ ಬುಲೆಟ್ ರೈಸು ವಿನ್ನರ್ ಆಯಿಲ್ ಅದೇ ಥರ ಹತ್ತು ಸಾವಿರ ಜನಕ್ಕೆ ಪೂರ ಕುಮಾರಣ್ಣವ್ರನ್ನೇ ಕರೆಸಿ ನಾವು ಎಲ್ಲ ಟೀಚರ್ಸ್ಗೆ ಆಟೋ ಡ್ರೈವರ್ಸ್ಗೆ ಎಲ್ಲ ಡ್ರೈವರ್ಸ್ಗೆ ವಾಟರ್ ಮ್ಯಾನ್ಗಳಿಗೆ ಕಲಾವಿದರಿಗೆ ಈವನ್ ಇನ್ಕ್ಲೂಡಿಂಗ್ ಅಡ್ವಿಕೇಟ್ಸ್ಗೂ ಅಡ್ವಿಕೇಟ್ಸು ಪಾಪ ಕೋರ್ಟ್ಗಳಿದ್ದರ ಯಾರೋ ದೊಡ್ಡ ದೊಡ್ಡ ಅಡ್ವೊಕೇಟ್ಗಳು ಸರಿ ಜೂನಿಯರ್ಗಳು ಪಾಪ ಪ್ರತಿ ದಿವಸ ಹೋಗಿ ಸಂಪಾದನೆ ಮಾಡ್ಕೊಂಬಂಥದ್ದು ಎರಡು ತಿಂಗಳು ಕೋರ್ಟ್ ಇಲ್ಲ ಅಂದರೆ ಏನಾಗಬೇಕು ಅವರು ತುಂಬ ಕಷ್ಟದಲ್ಲಿದ್ದರು ಎಲ್ಲ ಲಾಯರ್ಗಳಿಗೂ ನಾವು ಸಹಾಯ ಮಾಡಿದ್ವಿ ಆಮೇಲೆ ಡೆತ್ ಆದ್ರಲ್ಲ ಎಷ್ಟು ಸುಮಾರು ಒಂದು ನೂರೈವತ್ತು ಫ್ಯಾಮಿಲಿಗಳು ಇವರು ಡೆತ್ ಆದರು ಅವರನ್ನು ಎಲ್ಲರನ್ನೂ ಕರೆಸಿ ಹತ್ತತ್ತು ಸಾವಿರ ರೂಪಾಯಿ ನಾನು ಒಬ್ಬ ಎಮ್ ಎಲ್ ಎನೂ ಅಲ್ಲ ಮಿನಿಸ್ಟ್ರು ಅಲ್ಲ ನಾವೇನಾಗಲೂ ಆಗಲೂ ಇಲ್ಲ ಇವತ್ತು ಕೇಳಿ ಯಾರಾದರೂ ಹತ್ತತ್ತು ಸಾವಿರ ರೂಪಾಯಿ ಕುಮಾರಣ್ಣನ ಕರೆಸಿ ನಾವು ಅಲ್ಲೇ ಅವ್ರಿಗೆಲ್ರಿಗೂ ಹತ್ತತ್ತು ಸಾವಿರ ರೂಪಾಯಿ ಕೊಟ್ವಿ ಸಿಟಿಂಗ್ ಎಮ್ ಎಲ್ ಎ ಒಂದು ರೂಪಾಯಿ ಕೊಡಲಿಲ್ಲ ಎಕ್ಸ್ ಎಮ್ ಎಲ್ ಒಂದು ಮಾತ್ರೆ ಕೊಡಲಿಲ್ಲ ಒಂದು ಅಕ್ಕಿ ಒಂದು ಮುಂಟೆ ಅಕ್ಕಿ ಕೊಡಲಿಲ್ಲ ಅಂದರೆ ಒಂದು ಕಮಿಟ್ಮೆಂಟು ನಾವು ಎಲೆಕ್ಷನ್ಗೋಸ್ಕರ ಅಲ್ಲ ನಾವು ಗೆಲ್ಲಿ ಸೋಲ್ಲಿ ಕಷ್ಟ ಕಾಲದಲ್ಲಿ ಕೈಗೆ ಸಿಗೋಂಥವ್ರು ಕಾದ ಆದ ನಿಂತ್ಕೊಂಡವ್ರೆ ಇವತ್ತು ರಾಜಕಾರಣಿಗಳಾಗಬೇಕು ಅನ್ನೋದು ನನ್ನ ಇದು ಕಷ್ಟ ಕಾಲದಲ್ಲಿ ಯಾರೂ ಬರಲಿಲ್ಲ ಇಂಥ ಮಿನಿಸ್ಟ್ ಆಗಿದ್ದವರು ಬಂದು ಒಂದು ಒಂದು ಕೆ ಜಿ ಅಕ್ಕಿ ಕೊಡಲಿಲ್ಲ ಯಾರಿಗೂ ಒಂದ್ರ ಒಂದ್ರೂ ಮಾತ್ರೆ ಕೊಡಲಿಲ್ಲ ಇಲ್ಲ ಸತ್ತರ್ಗ ಯಾರಾದರೂ ಒಂದು ರೂಪಾಯಿ ದುಡ್ಡು ಕೊಟ್ಟಿದ್ರು ಹೇಳಿ ನೋಡೋಣ ಆ ಟೈಮಲ್ಲಿ ನಾವು ನಿಂತು ಕೆಲಸ ಮಾಡಿದ್ವಿ ಅದೇ ಅದೇ ಥರ ಅವು ಎಂಥ ಕಷ್ಟ ಬಂದ್ರು ಗೆಲ್ಲಿ ಸೋಲಿ ಮಾಡ್ತಾ ಬಂದಿದ್ವಿ ಮುಂದಿನ ದಿನಗಳಲ್ಲಿ ಅವ್ರ ಜೊತೆ ಅದೇ ಥರ ನಿಲ್ತ್ರಿ ಕಂಟಿನ್ಯೂ ಮಾಡ್ತೀರಿ ಹಂಡ್ರೆಡ್ ಪರ್ಸೆಂಟ್